ಪರವಾಗಿದ್ದಾರೆ. ಕೇಕ್ನ 13 ನಿಮಿಷದಲ್ಲಿ ಮಾಡಿದ್ದಾರೆ ಅಂತಂದರೆ ನೀವು ನಂಬ್ತೀರಾ? ಸೊ ನಂಬೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಬನ್ನಿ, ವಿತ್ ಪ್ರೂಫ್ ತೋರಿಸ್ತೀನಿ 13 ನಿಮಿಷದಲ್ಲಿ ಈ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನ್ಯಾವೇಜಿನ ಉಪಯೋಗಿಸಿ ಅಡುಗೆಗಳನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದರಲ್ಲಿ ನಿಮಗೆ ಫಸ್ಟ್ ಟೈಮ್ ಇವಾಗ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೇಕ್ ಮಾಡೋಕ್ಕೆ ಮುಂಚೆ ಅಂದರೆ ಎಲ್ಲ ತಯಾರಕ್ಕೆ ಮುಂಚೆ ಈ ನ್ಯಾವೇಜಿನ ಬಗ್ಗೆ ಒಂದು ಸ್ಮಾಲ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಇದಕ್ಕೆ ಹಾಟ್ ಪ್ಲೇಟ್ ಅಂತ ಹೇಳ್ತಾರೆ, ಮತ್ತು ಮೊಬೈಲ್ ಓವನ್ ಅಂತ ಕೂಡ ಹೇಳ್ತಾರೆ, ವರ್ಲ್ಡ್ ಸ್ಮಾಲೆಸ್ಟ್ ಮೊಬೈಲ್ ಓವನ್ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ನಮಗೆ ಇಂಡಕ್ಷನ್ ಬೇಸ್ ಥರ ಇರುತ್ತಲ್ಲ ಅದನ್ನೆಲ್ಲ ಇಡ್ಬೋದು. ನಾವು ಡೈರೆಕ್ಟಾಗಿ ನಾವು ಕುಕ್ವೇರ್ನ ಈ ರೀತಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಪ್ರೀ ಹೀಟ್ ಮಾಡಿ, ಪ್ರೀ ಹೀಟ್ ಆದಮೇಲೆ ಇದನ್ನು ಉಲ್ಟಾ ಇಡಬೇಕು. ಅಂದರೆ ಇದು ಬೇಕಿಂಗ್ ಐಟಮ್ಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಬೇಕಿಂಗು, ರೋಸ್ಟಿಂಗು, ಗ್ರಿಲ್ಲಿಂಗ್ಗೆ ಈ ರೀತಿ ಪ್ರೀ ಹೀಟ್ ಆದಮೇಲೆ ಫಸ್ಟು ಇದನ್ನಿಟ್ಟು ಪ್ರೀ ಹೀಟ್ ಮಾಡಬೇಕು. ಆಮೇಲೆ ಇದನ್ನು ಉಲ್ಟಾ ಇಟ್ಟು ಅಪ್ಸೈಡ್ ಡೌನ್ ಈ ಥರ ಇಟ್ಟು ಇದನ್ನು ಆಪ್ರೇಟ್ ಮಾಡಬೇಕಾಗತ್ತೆ. ಅದನ್ನು ನಿಮಗೆ ವಿಡಿಯೋದಲ್ಲಿ ನಮ್ಮ ಕೇಕ್ ಮಾಡ್ತಾ ಮಾಡ್ತಾ ನಿಮಗೆ ಇನ್ನೊಂದ್ಸತಿ ತೋರಿಸ್ಕೊಡ್ತೀನಿ. ಮತ್ತು ಇದರಲ್ಲಿ ಫಸ್ಟು ನಾವು ಪ್ರೀ ಹೀಟ್ ಮಾಡಬೇಕಾದ್ರೆ ಇಲ್ಲಿ ಇದು ಬರುತ್ತೆ, ನಿಮಗೆ ನಂಬರ್ಸ್ ಬರುತ್ತೆ 0 ನೋಡಿ. ಇದಕ್ಕೆ ಪವರ್ ಕನೆಕ್ಷನ್ ಬೇಕು. ಪವರ್ ಕನೆಕ್ಟ್ ಮಾಡಿದ್ದೀನಿ, ಇಲ್ಲಿ ಆನ್ ಆಯಿತು, ರೆಡ್ ಇಂಡಿಕೇಟರ್ ಬರುತ್ತೆ. ಮತ್ತು 1, 2, 3, 4, 5, 6 ಲೆವೆಲ್ ಬರುತ್ತೆ. 6 ಲೆವೆಲ್ ಇಟ್ಟು ಮಾಡ್ಕೋಬೋದು. ಮತ್ತು ಇನ್ನೊಂದಿದೆ ಆಟೋಮೆಟಿಕ್ ಮೋಡ್, ಇದು ಅದನ್ನು ಇನ್ನೊಂದ್ಸತಿ ನಿಮಗೆ ಆಟೋಮೆಟಿಕ್ ಮೋಡ್ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮತ್ತು ಆಫ್ ಮಾಡಬೇಕಾದ್ರೆ ಇದು ಫುಲ್ಲು 0. ಅದೇ ರೀತಿ ನೀವು ಅಪ್ಸೈಡ್ ಡೌನ್ ಇಟ್ಟಾಗ ಈ ರೀತಿ ಇಟ್ಟಾಗ ಇಲ್ಲಿ ಲೆವೆಲ್ಸ್ ಥರ ಬರುತ್ತೆ. 1 ಲೆವೆಲ್ ಬರುತ್ತೆ, 1 ಲೈನ್ ಬರುತ್ತೆ, 2 ಲೈನ್ಸ್ ಈ ಥರ. ಅಂದರೆ ಕೇಕ್ಗೆ 1 ಲೈನ್ ಬರುತ್ತೆ. ನೀವು ಗ್ರಿಲ್ ಎಲ್ಲ ಮಾಡಬೇಕು, ನಿಮ್ಮ ನಾನ್ ವೆಜ್ ಅದೆಲ್ಲ ಹಾರ್ಡ್ ಗ್ರಿಲ್ ಮಾಡಬೇಕು ಅಂದರೆ 2 ಲೈನ್ಸ್ ಇಟ್ಕೋಬೇಕು, ಅವಾಗ ಬ್ಲೂ ಲೈಟ್ ಬ್ಲಿಂಕ್ ಆಗುತ್ತೆ ಇಲ್ಲಿ. ಮತ್ತು ಇದನ್ನು ಆಫ್ ಮಾಡಬೇಕಾದ್ರೆ 0. ಇವಾಗ ಏನು ತೋರಿಸ್ತಾ ಇದ್ದೀರಾ ಮೇಡಮ್? ಇವತ್ತು ಕೇಕ್ಗೆ ಏನು ಬೇಕು ಅಂತ ನಿಮಗೆ ಇಂಗ್ರೀಡಿಯನ್ಸ್ ತೋರಿಸ್ತೀನಿ. ಓಕೆ, ಕೇಕ್ ಮಾಡ್ತಾ ಇದ್ದೀರಾ? ಹೌದು. ಮೈದಾ ಇಡಬೇಕು, ಮತ್ತು ಸಕ್ಕರೆ ಪುಡಿ ಮಾಡ್ಕೊಂಡಿರೋದು, ಮತ್ತು ಬೆಣ್ಣೆ ತರಬೇಕು, ಮತ್ತು ಇದು ಎಸೆನ್ಸ್, ನಿಮಗೆ ಫ್ಲೇವರು ಯಾವುದಾದ್ರೂ ನಿಮ್ಮ ಇಷ್ಟದ ಪ್ರಕಾರ ತೊಗೋಬೋದು. ಮತ್ತು ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ, ಮತ್ತು ಮೊಟ್ಟೆ ಬೇಕಾಗುತ್ತೆ. ಎರಡು ಮಾಡೋ ಈ ಒಂದು ಇದಕ್ಕೆ 2 ಮೊಟ್ಟೆ ಸಾಕಾಗುತ್ತೆ ವಿತ್ ಎಗ್. ಹಾಂ. ಓಕೆ. ಅನಂತರ ಸ್ವಲ್ಪ ಹಾಲು, ಇದು ಬೇಕು ನಾ ಕನ್ಸಿಸ್ಟೆನ್ಸಿಗೆ, ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಇದ್ದಾಗ ಉಪಯೋಗಿಸ್ಕೋಬೋದು, ಅದು ಆಪ್ಷನಲ್. ಮತ್ತೆ ಇದಕ್ಕೆ ನಾನು ಬೇಸಿಕ್ ಮಾತ್ರ ನಿಮ್ಗೆ ಹೇಳಿರೋದು, ಉಳಿದಿದ್ದು ನೀವು ಬೇರೆ ಆ್ಯಡ್ ಆನ್ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋ ನಟ್ಸ್ ಆಗ್ಬೋದು, ಅಥವಾ ಫ್ಲೇವರು ಈಗ ಕೋಕೋ ಪೌಡರ್ದೆಲ್ಲ ಹಾಕ್ತಾರಲ್ಲ ಅದನ್ನ ನೀವು ಯಾವ ಫ್ಲೇವರ್ ಬೇಕು ಅದನ್ನ ಹಾಕೋಬೋದು. ನಾನೀಗ ಬೇಸಿಕ್ ಮಾತ್ರ ಪ್ಲೈನ್ ಕೇಕ್ ನಿಮ್ಗೆ ತೋರಿಸ್ಕೊಡ್ತೀನಿ. ಎಣ್ಣೆ ಯೂಸ್ ಮಾಡೋದಿಲ್ವಾ ಮೇಡಮ್ ಇದರಲ್ಲಿ? ಎಣ್ಣೆ ಯೂಸ್ ಮಾಡ್ಬೋದು, ಅದು ಆಪ್ಷನಲ್. ಒಂದು ಗ್ಲಾಸಿ ಎಫೆಕ್ಟ್ ಬರುತ್ತೆ ಅಂತ ಮಾಡ್ತಾರೆ, ಬಟ್ ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಬೆಣ್ಣೆ ಯೂಸ್ ಮಾಡ್ತೀವಿ, ಬೆಣ್ಣೆ ಮಾಮೂಲಿ ಅದು ಯೂಸ್ ಮಾಡ್ತೀವಿ. ಎಣ್ಣೆ ಸುಮ್ಮನೆ ಒಂದೆರಡು ಸ್ಪೂನ್ ಹಾಕ್ತಾರೆ ಅಷ್ಟೇ, ಅದು ಗ್ಲಾಸಿ ಎಫೆಕ್ಟ್ ಬರಲಿ ಅಂತ ಅಷ್ಟೇ, ಅಗತ್ಯ ಇಲ್ಲ ಇದಕ್ಕೆ. ನಾನು ಮಾಡೋ ರೆಸಿಪಿಗೆ ಎಣ್ಣೆ ಹಾಕ್ತಿಲ್ಲ. ಓಕೆ. ಇದು ಬೆಣ್ಣೆ 100 ಗ್ರಾಮ್ಸ್ ಇದೆ, ಅಷ್ಟು ಹಾಕೊಳ್ತಾ ಇದ್ದೀನಿ. ಬಟರ್ನ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಅಂದರೆ ರೂಮ್ ಟೆಂಪ್ರೇಚರ್. ರೂಮ್ ಟೆಂಪ್ರೇಚರ್ ಬರಬೇಕು. ಸ್ವಲ್ಪ ಇದು ಫ್ರಿಜ್ಜಿಂದ ತೆಗೆದಿರೋದ್ರಿಂದ ತಕ್ಷಣ ಹಾಗೆ ಇದೆ, ಹಂಗಾಗಿ ಫಸ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೋಬೇಕು. ಓಕೆ ನೋಡಿ, ಈಗ ಬೆಣ್ಣೆ ಆದಷ್ಟು ಇದಾಗ್ತಾ ಇದೆ. ಇವಾಗ ಇದಕ್ಕೆ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ನಾನು 1 ಕಪ್ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಪುಡಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆದಾಗ ಇದು ಮೆಲ್ಟ್ ಆಗುತ್ತೆ, ಆಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ. ಇದಕ್ಕೆ ಹ್ಯಾಂಡ್ ಮಿಕ್ಸರ್ ಎಲ್ಲ ಬರುತ್ತಲ್ಲ ಮೇಡಮ್ ಮಿಷಿನ್, ಅದೇನು ಬೇಕಾಗಿಲ್ವಾ? ಉಪಯೋಗಿಸ್ಬೋದು, ಉಪಯೋಗಿಸ್ತಾರೆ, ಬಟ್ ನಾನಿಲ್ಲಿ ಈಸಿ ಪ್ರೋಸೆಸ್ ತೋರಿಸ್ತಾ ಇದ್ದೀರಾ, ಯಾಕೆಂದ್ರೆ ಅದು ಒಂದು ಸ್ವಲ್ಪ ಜಾಸ್ತಿ ವೈಬ್ರೇಷನ್ ಆಗುತ್ತೆ ಒಂದೊಂದ್ಸತಿ ಟೇಬಲ್ ಮೇಲೆ ಇದ್ರ ಮೇಲೆ ಮಾಡುವಾಗ ನಮಗೆ ಸರಿ ಹೋಗಲ್ಲ, ಹಂಗಾಗಿ ನಾನು ಅದನ್ನ ಜಾಸ್ತಿ ಉಪಯೋಗಿಸಲ್ಲ. ಅಂದರೆ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರೋದಿಲ್ಲ, ಸೊ ಮನೆಯಲ್ಲೇ ಈಸಿಯಾಗಿ ಇದೇ ಥರ ಮಾಡ್ಕೋಬಹುದು ಕೈಯಲ್ಲೇ. ಕೆಲವೊಂದ್ಸರಿ ಜಾಸ್ತಿ ಅದರಲ್ಲಿ ಮಾಡಿದಾಗ ಅದು ಒಂಥರ ಕರಡಿ ಕರಡಿ ಅಂತ ಹೇಳ್ತಾರೆ, ಮೊಸರು ಥರ ಆಗ್ಬಿಡುತ್ತೆ, ಒಡೆದು ಬಿಡುತ್ತೆ, ಆವಾಗಲೂ ಕೂಡ ಬರುತ್ತೆ. ಒಂದು ಹದದಲ್ಲಿ ಮಾಡಬೇಕು, ಮಿಷನ್ ಎಲ್ಲ ಯೂಸ್ ಮಾಡಿದಾಗ, ಹಂಗಾಗಿ ನಾನು ಆದಷ್ಟು ಕೈಯಲ್ಲೇ ಮಾಡೋದು. ನೋಡಿ ಇದು ಇಷ್ಟಾಗಿದೆ, ಚೆನ್ನಾಗಿ ಎರಡೂ ಕರಗಿ ಎರಡು ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಸಕ್ಕರೆ ಎಲ್ಲ ಬೆಣ್ಣೆ ಒಳಗಡೆ ಮೆಲ್ಟ್ ಆಗೋಗಿದೆ. ಈಗ ಮೊಟ್ಟೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಮೊಟ್ಟೆ, ನೀವು ಬೇಕಂದ್ರೆ ಅದನ್ನ ಒಂದ್ಸತಿ ಹಾಕೊಂಡು ಸಪ್ರೇಟ್ ಆಗಿ ಮಾಡ್ಕೋಬಹುದು.
ಫಸ್ಟ್ ಟೈಮ್ ಮಾಡೋರಿಗೆ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ಒಡೆದಿಟ್ಕೊಂಡಿದ್ದು ಮಾಡ್ಕೋಬೋದು. ನೋಡಿ ಮೊಟ್ಟೆ ಹಾಕಿದ್ಮೇಲೆ ಈ ಇದಕ್ಕಿಂತ ಹೆಚ್ಚಾಗಿ ನಾವು ಈ ಒಂದು ಸಿಲಿಕಾನ್ ಇದ್ರಿಂದ ಮಾಡೋದಕ್ಕೆ ಅಷ್ಟು ಬಿಗಿ ಸಿಗಲ್ಲ, ಆವಾಗ ನಾವು ಈ ವಿಸ್ಕರ್ನ ಯೂಸ್ ಮಾಡ್ಬೋದು. ಮೊಟ್ಟೆ ಮತ್ತೆ ಸಕ್ಕರೆ ಅದೆಲ್ಲ ಬೆಣ್ಣೆ ಎಲ್ಲ ಚೆನ್ನಾಗಿ ಮತ್ತೆ ಎಲ್ಲ ಮೆಲ್ಟ್ ಆಗುತ್ತೆ, ಒಂದು ಮಿಕ್ಸ್ ಆಗುತ್ತೆ ಅಂದ್ರೆ ಒಂದಕ್ಕೊಂದು ಬೆರೆತ್ಕೊಳ್ಳುತ್ತೆ. ನೀವು ಆಗ್ಲೇ ಕೇಳಿದ್ರಲ್ಲ ಮಿಷನ್ ಅಲ್ಲಿ ಅಂತ, ಈಗ ಮಿಷನ್ ಯೂಸ್ ಮಾಡ್ಬೋದು ಬೇಕಂದ್ರೆ. ಅಲ್ಲಿ ಒಂದೊಂದ್ಸತಿ ನೋಡಿ ಅದು ತುಂಬಾ ಫಾಸ್ಟ್ ಆಗಿ ಮಾಡಿದಾಗ ಒಂದು ಹತ್ತಲ್ಲಿ ಮಾಡುವಾಗ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಮಿಕ್ಸ್ ಆಯ್ತು, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಇವಾಗ ನಾವು ಮೈದಾ ಹಿಟ್ಟನ್ನ ಹಾಕೋಬೋದು, ಎಲ್ಲ ಕರೆಕ್ಟಾಗಿ ಒಂದೇ ಲಂಪ್ಸ್ ಕಾಣ್ತಲ್ಲ ನಿಮಗೆ. ಹೌದು, ಅನ್ನೋರೆ ಚೆನ್ನಾಗಿ ಬರ್ತಾ ಇದೆ. ವಾವ್, ನೈಸ್. ಬ್ಯಾಟರ್ ಇನ್ನೂ ಅರ್ಧ ಆಗಿದೆ ಅಷ್ಟರಲ್ಲಿ ನಾವು ಇದನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ರೋಸ್ಟರ್ ತಗೊಂಡಿದ್ದೀನಿ 3.5 liters. ಇದನ್ನ ನಾನು ಒಂದ್ಸತಿ ನಿಮ್ಗೆ ಹೇಳಿದ್ದೆ ಯೂನಿವರ್ಸಲ್ ಪ್ರಾಡಕ್ಟ್ ಅಂತ. ಇದರಲ್ಲಿ ನಾವು ಪಲ್ಯಗಳು ಏನೇ ರೋಸ್ಟ್ಗಳೆಲ್ಲ ಮಾಡ್ಬೋದು. ಇದಕ್ಕೆ ಹೆಸರು ರೋಸ್ಟರ್ ಅಂತ ಅಷ್ಟೇ, ಹಾಗಂತ ಬರೀ ರೋಸ್ಟೇ ಮಾಡಬೇಕು ಅಂತಿರ್ಲಿಲ್ಲ, ಪ್ರತಿಯೊಂದು ಕೂಡ ಮಾಡ್ಬೋದು. 3.5 liters ಕೆಪಾಸಿಟಿ ಇದೆ ಇದು. ಇದನ್ನ ನಾನು ಇದನ್ನ ಪ್ಲೇಸ್ ಮಾಡಿ ನಾರ್ಮಲ್ ಇಟ್ಟು ಇಡ್ತೀನಿ. ಇದು ಪ್ರೀ ಹೀಟ್ ಇಡಬೇಕಾದ್ರೆ ನಾವು 6 levels ಇಡ್ಬೋದು, ಹೈ ಲೆವೆಲ್. ನಾನಾಗಲೇ ತೋರಿಸಿದ್ನಲ್ಲ, 1, 2, 3, 4, 5, 6 ಲೆವೆಲ್ ಇಟ್ಟು ನೋಡಿ. ಇದು ಆಡಿಯೋ ಥರ ಫಿಕ್ಸ್ ಮಾಡ್ತೀನಿ, ಆಡಿಯೋ ಥರ ಫಿಕ್ಸ್ ಮಾಡಿ ಆನ್ ಮಾಡಿದಾಗ ರೋಸ್ಟಿಂಗ್ ವಿಂಡೋ ಬಂತು. ಇಲ್ಲಿ ರೋಸ್ಟಿಂಗ್ ವಿಂಡೋ ಬಂದಾಗ ಅದು ಬೀಪ್ ಸೌಂಡ್ ಬರುತ್ತೆ, ಅವಾಗ ನಾವು ತೋರಿಸ್ತೀನಿ ಮುಂದೆ ಹೇಗೆ ಹೇಗೆ ಮಾಡಬೇಕು ಅಂತ. ಈಗ ಇದನ್ನ ಕಂಟಿನ್ಯೂ ಮಾಡೋಣ. ಇದು ಮಿಕ್ಸಿಂಗ್ ಆಗಿದೆಯಲ್ಲ, ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಡ್ತೀನಿ. ಮೇಡಮ್, ಇವಾಗ ಮೈದಾ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದಾ? ಹಾಂ, ಮಾಡ್ಕೋಬೋದು, ಆಪ್ಷನಲ್ಲ. ಆಪ್ಷನ್ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದು. ಇವಾಗೆಲ್ಲ ಮಿಲೆಟ್ಸ್ ಕೂಡ ಬಂದಿದೆ, ಅದರಲ್ಲೂ ಕೂಡ ಮಾಡ್ತಾರೆ. ಓಕೆ, ಇವನ್ ರವೆನಲ್ಲೂ ಟ್ರೈ ಮಾಡ್ಬೋದು ಅನ್ಸುತ್ತೆ. ನನ್ನ ಬೇಸಿಕ್ ರೆಸಿಪಿ ನಿಮಗೆ ತೋರಿಸ್ತೀನಿ, ನೀವು ಉಳಿದಿದ್ದನ್ನ ನೀವು ಏನಕ್ಕೂ ಆ್ಯಡ್ ಆನ್ ಮಾಡ್ಕೊಳ್ಳೋದು ಅಥವಾ ನಿಮ್ಗೆ ಇಷ್ಟ ಅದು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಅಥವಾ ಮಿಲೆಟ್ಸ್ದು ಮಿಕ್ಸಿಂಗ್ ಬರುತ್ತೆ ಅದರಲ್ಲೂ ಕೂಡ ಮಾಡ್ಬೋದು. ಮತ್ತು ರವೆ, ನೀವು ಕೇಳಿದ ಹಾಗೆ ರವೆ ಮೀಡಿಯಂ ರವೆನಲ್ಲಿ ಮಾಡ್ಬೋದು. ನೋಡಿ, ಇದನ್ನ ಕಟ್ ಆ್ಯಂಡ್ ಫೋಲ್ಡ್ ಈ ಥರ ಮಾಡ್ಕೊಡ್ಬೋದು. ಈಗ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕ್ಕೊಡ್ತೀನಿ. ಓಕೆ, 1 teaspoon ಬೇಕಿಂಗ್ ಸೋಡಾ. ಓಕೆ, ಮತ್ತು 1 teaspoon ಬೇಕಿಂಗ್ ಪೌಡರ್. ಓಕೆ, ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದೊಂದ್ಸತಿ ನೀವು ಮೈದಾ ಹಿಟ್ಟಿಗೆನೆ ಇದನ್ನ ಹಾಕಿ ಬೇಕಿಂಗ್ ಸೋಡಾ ಮತ್ತೆ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಯಾಕೆಂದ್ರೆ ಕೆಲವೊಂದ್ಸತಿ ಈ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಇರುತ್ತಲ್ಲ ಅದು ಗಂಟು ಇರುತ್ತೆ, ಅದು ಮಧ್ಯೆ ಮಧ್ಯೆ ಕೇಕ್ ಮಧ್ಯೆ ಸಿಕ್ಕಾಕೊಂಡ್ಬಿಡುತ್ತೆ ನಿಮ್ಗೆ, ಅಂದ್ರೆ ಕರಗಲ್ಲ. ಕರಗಲ್ಲ, ಅದಕ್ಕೋಸ್ಕರ ಏನಂತೆ ಮೈದಾ ಹಿಟ್ಟನ್ನ ನೀವು ಜರಡಿ ಮಾಡಿಕೊಂಡು ಹಾಕೊಡ್ತಾರೆ ನೋಡಿ, ಈ ತರ ಫೋಲ್ಡ್ ಮತ್ತೆ ಕಟ್ ಇದೇ ತರನೇ ಮಾಡ್ಕೋಬೇಕು ನೋಡಿ. ಇದು ಗಟ್ಟಿ ಆಯ್ತಲ್ವ, ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಡ್ತೀನಿ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಲನ್ನು ಹಾಕೊಂಡು. ಗಟ್ಟಿ ಅಂದರೆ ಕೇಕ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ಹಾಲನ್ನ ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋ, ಎಣ್ಣೆ ಬೇಕು ಅಂದ್ರೆ 1-2 spoon ಎಣ್ಣೆ ಹಾಕೋಬಹುದು, ಯಾವ್ದಾದ್ರು ಎಡಿಬಲ್ ಆಯಿಲ್. ಇದು ಟೋಟಲಿ ಬೆಣ್ಣೆನಲ್ಲಿ ಮಾಡೋ ಅಂತ ಕೇಕ್ ಇದು. ಹೌದು, ಬೆಣ್ಣೆ ಮತ್ತೆ ಮೊಟ್ಟೆ. ನೀವು ಎಗ್ಲೆಸ್ ಕೇಕ್ ಕೂಡ ಬರುತ್ತೆ, ಅದು ಸ್ವಲ್ಪ ಪ್ರೊಸೆಸ್ ಚೇಂಜ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ. ನೋಡಿ, ಪ್ರೀ ಹೀಟ್ ಆಯ್ತು. ಓಕೆ, ಸೌಂಡ್ ಬರ್ತಾ ಇದೆ. ಸ್ಟವ್ ಆಫ್ ಮಾಡ್ತೀನಿ, ಸ್ಟವ್ ಆಫ್ ಮಾಡಿ ನಾ ಇದನ್ನು ಕೂಡ ಆಫ್ ಮಾಡ್ತೀನಿ. ಪ್ರೀ ಹೀಟ್ ಆಗಿದೆ ಅಂತ. ಇವಾಗ ಇದು ಕೇಕ್ ಬ್ಯಾಟರ್ ಕೂಡ ರೆಡಿ ಆಯ್ತು. ಫೈನಲ್ ಆಗಿ ಎಸೆನ್ಸ್ ಆಗ್ತಾ ಇದ್ದೀರಾ. ಯಾವುದು ಮೇಡಮ್ ಇದು ಫ್ಲೇವರು? ಪೈನಾಪಲ್.
ಕೆಲವರು ವೆನಿಲ್ಲಾ ಅದು ಇದು ಯಾವುದಾದ್ರೂ ಫ್ಲೇವರ್ ಇಷ್ಟ ಇರೋರು ಹಾಕೋಬೋದು. ಇದು ಅಷ್ಟೇ, ಒಂದು ಟೀಸ್ಪೂನ್ ಸಾಕು. ಈ ಕೋಕೋ ಪೌಡರ್ ಹಾಕಿದಾಗ ಚಾಕ್ಲೇಟ್ ಇದು ಬರುತ್ತೆ, ಕಲರ್ ಬರುತ್ತೆ, ಕಲರ್ ಬರುತ್ತೆ. ಅದು ಹಾಕ್ತಾ ಇರೋದ್ರಿಂದ ಇದು ವೈಟ್ ಬರುತ್ತೆ, ಬಟ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಕಟ್ ಅಂಡ್ ಫೋಲ್ಡಲ್ಲೇ ಮಾಡಬೇಕಿದ್ದೀನಿ. ಹೌದು, ಹಾಗೆ ಮಾಡಿದ್ರೇ ಅದು ಫ್ಲಫಿನೆಸ್ ಬರೋದು. ಓಕೆ ಓಕೆ, ಅಂದರೆ ಹೆಂಗಂದ್ರೆ ಹಂಗೆ ತಿರುಗಿಸ್ಬಾರ್ದು. ಇವಾಗ ನ್ಯಾವಿಜಿನೇ ಹೊತ್ಕೊಂಡ್ಬೇಡ, ನನಗೆ ರೀಹೀಟ್ ಆಯ್ತಲ್ಲ, ಇನ್ನು ಉಲ್ಟಾ ಇಡಬೇಕು. ತುಂಬ ಹೀಟ್ ಬರ್ತಾ ಇದೆ ಇದರಲ್ಲಿ. ಹ್ಞೂ ನೋಡಿ, ಇಟ್ಟಾದ್ಮೇಲೆ ಇದಕ್ಕೆ ಸಪ್ರೇಟ್ ನಾವು ಕೇಕು ಟ್ರೇ ಎಲ್ಲ ಇಡೋ ಅಗತ್ಯ ಇಲ್ಲ. ಇನ್ನು ಬೇಕಿಂಗ್ ಶೀಟು ಇದು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಚ್ಚೋದು ಏನು ಬೇಡ, ಏನು ಬೇಡ ಬೇಡ, ಬೇಕಿಂಗ್ ಶೀಟ್ ಇಟ್ಟು ಇದಿಷ್ಟು ನೋಡಿ, ಈ ಥರ ಫೋಲ್ಡ್ ಆಗಬೇಕು. ಓಕೆ, ಬ್ಯಾಕ್ ಕರೆಕ್ಟಾಗಿ ಬೀಳ್ತಾ ಇದೆ. ಕೆಳಗಡೆ ಬಿದ್ದುಬಿಟ್ಟು ಈ ಥರ ಸ್ಯಾರಿ ಇದು ಮಾಡ್ತಿರಲ್ಲ, ನೀವು ಫ್ಲಿಪ್ ಮಾಡ್ತಿರಲ್ಲ, ಆ ಥರ ಫೋಲ್ಡ್ ಆಗುತ್ತೆ ಕೆಳಗಡೆ ನೋಡಿ. ಇದಾಯ್ತಲ್ಲ, ಇದನ್ನ ಉಲ್ಟಾ ಇಡ್ತೀನಿ ಸುಮ್ಮನೆ ಹೀಗೆ, ಜಸ್ಟ್ ಹೀಗೆ ಇದಾಗತ್ತೆ. ಓ ನೋಡಿ, ಇದು ಜೀರೋಯಿಂದ ಒಂದು ಲೆವೆಲ್ ಇಟ್ಟರೆ ಸಾಕು, ಲೆವೆಲ್ ಒನ್ ನೋಡಿ. ಇದು ಬ್ಲೂ ಲೈಟ್ ಬರುತ್ತಲ್ಲ, ಮತ್ತೆ ಇದಕ್ಕೂ ಕೂಡ ಕನೆಕ್ಟ್ ಆಗುತ್ತೆ. ಹೊಸ ಇನ್ನೋವೇಶನ್ ಇದು, ಆನ್ ಮಾಡ್ತೀನಿ. ಹಾಂ ನೋಡಿ, ಇದು ಟೈಮಿಂಗ್ಸು, ಬೇಕಿಂಗ್ ಸಿಂಬಲ್ ಬಂತು. ಬೇಕಿಂಗ್ ಸಿಂಬಲ್ ಬಂದಾದ್ಮೇಲೆ ನಾವು ಟೈಮಿಂಗ್ಸ್ ಇಡ್ತೀನಿ. ಹಾಂ ನೋಡಿ, ಇದು ವೈಫೈ, ಇದು ಬ್ಲೂಟೂತ್ ಕನೆಕ್ಷನ್, ಇದಕ್ಕೂ ಕನೆಕ್ಟ್ ಆಯ್ತು, ರೇಡಿಯೋ ಕನೆಕ್ಟ್. ಇಲ್ಲ ಅಂದ್ರೆ ಇದಕ್ಕೆ ಇದು ಕನೆಕ್ಟ್ ಆಗಲಿಲ್ಲ ಅಂದ್ರೆ ವರ್ಕ್ ಆಗಲ್ಲ. ಸೊ ನಾನು 3 ಮಿನಿಟ್ಸ್ ಇಡ್ತೀನಿ ಅಷ್ಟೇ. ಓಕೆ, ಸಾಕಾಗುತ್ತೆ ಮೇಡಮ್. 3 ಮಿನಿಟ್ಸ್ ಅಂದ್ರೆ ಬೇಕಿಂಗ್ ಟೈಮ್ 3 ಮಿನಿಟ್ಸ್, ಆಮೇಲೆ ಆಫ್ ಮಾಡಿದ್ಮೇಲೆ ಆ ಹೀಟಲ್ಲೇ 10 ಮಿನಿಟ್ಸ್ ರೆಸ್ಟಿಂಗ್ ಟೈಮ್ ಅಂತ ಇಡ್ತೀವಿ. 3 ಮಿನಿಟ್ಸ್ ಕುಕ್ ಆಗುತ್ತೆ. ಇದ್ರ ಮೇಲೇನು ಇಡ್ಬೋದು ಅಥವಾ ಕೆಳಗಡೆನು ಬಿಟ್ಟರೆ ಇಡ್ಬೋದು. ಓ ಈ ತರ ಎಲ್ಲ ಇದೆಯಾ? ಕೆಳಗಡೆ ಇಟ್ಟರೊಂದು ವರ್ಕ್ ಆಗುತ್ತೆ, ಮೇಲೆ ಇಡಬೇಕು ಅಂತ ಏನಿಲ್ಲ. ಅಂದ್ರೆ ಲಿಡ್ಗೆ ಕನೆಕ್ಟ್ ಮಾಡ್ತೀವಲ್ಲ, ಆ ತರ ಏನು ನೆಸೆಸಿಟಿ ಇಲ್ಲ, ಫಿಕ್ಸ್ ಮಾಡ್ಬೇಕು ಅಂತ ಏನಿಲ್ಲ. ಸ್ವಲ್ಪ ದೂರದಲ್ಲಿ ಬೇಕಾದ್ರೂ ಇಷ್ಟು ದೂರದಲ್ಲೂ ಇಟ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಓ ವರ್ಕ್ ಆಗುತ್ತೆ, ವರ್ಕ್ ಆಗುತ್ತೆ, ಯಾಕಂದ್ರೆ ಅದು ವೈಫೈ ಕನೆಕ್ಟ್ ಆಗಿರೋದ್ರಿಂದ. ಬ್ಲೂಟೂತ್ ಸಿಂಬಲ್ ನೋಡಿ, ಬ್ಲೂಟೂತ್ ಸಿಂಬಲ್ ಇದೆಯಲ್ಲ, ಹೌದು, ಬ್ಲೂಟೂತ್ ಸಿಂಬಲ್ದಲ್ಲಿ ಆಗುತ್ತೆ. ಇದನ್ನ ನಾವು ಮೊಬೈಲ್ ಅಲ್ಲಿ ಕೂಡ ನಾವು ಕನೆಕ್ಟ್ ಮಾಡ್ಕೋಬಹುದು, ಮೊಬೈಲ್ ಆ್ಯಪ್ ಇದೆ, ನಿಮ್ಗೆ ಬೇಕಂದ್ರೆ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಬಟ್ ಇದೊಂದು ಹೊಸ ಇನ್ನೋವೇಶನ್, ತುಂಬ ಚೆನ್ನಾಗಿದೆ ನೋಡಿ. ಇದು ಜೀರೋ ಸೌಂಡ್ ಬಂತು. ಹಾಂ, ಇದನ್ನ ಫಸ್ಟ್ ಆಫ್ ಮಾಡಬೇಕು, ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದನ್ನು ಆಫ್ ಮಾಡ್ತೀನಿ. ಇವಾಗ ನಮಗೆ 10 ಮಿನಿಟ್ಸ್ ರೆಸ್ಟಿಂಗ್ ಟೈಮ್, ಬೇಕಿಂಗ್ ಟೈಮ್ ಆಯ್ತು. ಬೇಕಿಂಗ್ ಟೈಮ್ 3 ಮಿನಿಟ್ಸ್ ಅಷ್ಟೇ, 10 ಮಿನಿಟ್ಸ್ ಇಡೋಣ. ಇವಾಗ ಇದನ್ನ ಆನ್ ಮಾಡ್ತೀನಿ ಮತ್ತೆ. 10 ಮಿನಿಟ್ಸ್ ಬಂತು ನೋಡಿ, ಮತ್ತೆ ಬೇಕಿಂಗ್ ಸಿಂಬಲ್ಲು ಬ್ಲೂಟೂತ್ ಸಿಂಬಲ್ ಬರಬೇಕು. ಬಂದಿಲ್ಲ ಅಂದ್ರೆ ಕನೆಕ್ಟ್ ಆಗಿಲ್ಲ, ಮತ್ತೆ ಆಫ್ ಆಗ್ಬಿಡುತ್ತೆ, ಬೇಗ ಆಫ್ ಆಗ್ಬಿಡುತ್ತೆ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಫಸ್ಟ್ ಇದನ್ನ ಆಫ್ ಮಾಡಿ ಆಮೇಲೆ ಇದನ್ನ ಆಫ್ ಮಾಡ್ತಾರೆ, ಅವಾಗ ಬರಲ್ಲ, ಕರೆಕ್ಟ್ ಆಗಲ್ಲ. ಅಂದ್ರೆ ಫಸ್ಟ್ ಇದನ್ನ ಆಫ್ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ರೆಸ್ಟಿಂಗ್ ಟೈಮು 10 ಮಿನಿಟ್ಸ್, 10 ಮಿನಿಟ್ಸ್ ಬೇಕು. ಇಷ್ಟು ಬೇಗ ಆಗುತ್ತೆ? ಓವರ್ಆಲ್ 13 ಮಿನಿಟ್ಸ್ ಕೇಕ್ ಆಗುತ್ತೆ. ಓ 13 ಮಿನಿಟ್ಸ್ ಕೇಳಿದ್ರಲ್ಲ, ಇದು ವೆರಿ ಎಕ್ಸ್ಪೆನ್ಸಿವ್ ಅಂತ. ಯಾಕೆ ಅಂದ್ರೆ ಈಗ ಗೊತ್ತಾಯ್ತು. ಯೂಶಲಿ ನಾವು ಗ್ಯಾಸ್ ಸ್ಟವ್ ಅಲ್ಲಿ ಮಾಡುವಾಗ 45 ಮಿನಿಟ್ಸ್ ಇಲ್ಲ 50 ಮಿನಿಟ್ಸ್ ತಗೊಳ್ತೀವಿ. 45 ಮಿನಿಟ್ಸ್ ಮಿನಿಮಮ್ ಬೇಕು, ಯಾಕೆಂದ್ರೆ ಯಾರೇ ಆಗ್ಲಿ ಅಷ್ಟೇ, ಫಸ್ಟೇ ನಾವು ರೇಟ್ ತಿಳ್ಕೊಂಡಾಗ ಏನಾಗುತ್ತೆ ನಮ್ಗೆ, ಓ ಇಷ್ಟೊಂದು ಕಾಸ್ಟ್ಲಿ ಅಂತ ಅನ್ಸುತ್ತೆ. ಅದ್ರ ಉಪಯೋಗ ತಿಳ್ಕೊಂಡ ಮೇಲೆ ನಮ್ಗೆ ಓ ಪರವಾಗಿಲ್ಲ, ಕೊಡ್ಬೋದು, ಅಷ್ಟು ಕೊಡ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ಹೌದು, ಅದ್ರ ಬೆನಿಫಿಟ್ ತುಂಬಾ ಇರುತ್ತೆ, ಫಾಸ್ಟ್ ಆಗಿ ಆಗೋದಾಗ್ಬೋದು, ಹೆಲ್ತಿ ಆಗಿ ಆಗ್ಬೋದು. ಓವನ್ ಅಲ್ಲಿ ಮಾಡ್ತೀರಾ ಕೇಕ್ ಅಲ್ವಾ? ಹೌದು, ಮಾಮೂಲಿಯಾಗಿ ಓವನ್ ಅಲ್ಲಿ ಮಾಡ್ತಾರೆ, ಅದ್ರಲ್ಲಿ ಬರುತ್ತೆ ರೇಡಿಯೇಷನ್ ಪ್ರಾಬ್ಲಮ್ ಆಗುತ್ತೆ. ಹೌದೌದು, ಮೇನ್ ಆಗಿ ಇದ್ರ ರೇಡಿಯೇಷನ್ ಬರಲ್ಲ, ಹಂಗಾಗಿ ನೀವು ಹೆಲ್ತಿ ಕುಕಿಂಗ್ ಮಾಡ್ಕೊಂಡು ತಿನ್ನಿ. ರೈಟ್, ಅದಕ್ಕೋಸ್ಕರ ಕಾಸ್ಟ್ಲಿ ಎಲ್ಲರೂ ಹೇಳ್ತಾರೆ, ಯಾಕೆ ನಿಮ್ಮ ಪ್ರಾಡಕ್ಟ್ ಇಷ್ಟೊಂದು ಕಾಸ್ಟ್ಲಿ ಅಂತ. ಅದಕ್ಕೆ ನಾವು ಅದಕ್ಕೆ ಲೈವ್ ಡೆಮೋನ್ಸ್ಟ್ರೇಷನ್ ಕೊಡೋದು. ರೈಟ್, ಯಾಕಂದ್ರೆ ಸುಮ್ಮನೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿದಾಗ್ಲೂ ನೀವೇನೋ ಕ್ವಶನ್ಸ್ ರೈಸ್ ಮಾಡ್ಬೋದು, ಬಟ್ ಅದೇ ನಿಮ್ಗೆ ಅಷ್ಟು ಕುತೂಹಲ ಇದ್ರೆ ನೀವು ಸೇಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಗೊಂದು 1/2 ಗಂಟೆ ಟೈಮ್ ಕೊಡಿ, ನಿಮ್ಗೆ ಲೈವ್ ಡೆಮೋನ್ಸ್ಟ್ರೇಷನ್, ನೀವು ಇರೋ ಜಾಗದಲ್ಲೇ ಬಂದು ಬೇಕಾದ್ರೆ ನಾವು ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ಆಗ ನಿಮಗೆ ಗೊತ್ತಾಗುತ್ತೆ, ಸೇಲ್ ತಗೊಳ್ಳೋದು ಬಿಡೋದು ಆಮೇಲೆ ವಿಚಾರ. ಹೌದು, ಫಸ್ಟ್ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ, ತಿಳ್ಕೋಬೇಕು ಫಸ್ಟ್.
ತಿಳ್ಕೊಳ್ಳೋದ್ರಿಂದನೇ ನಾವು ಅದ್ರ ಉಪಯೋಗ ಏನು ಹೇಗೆ ಅನ್ನೋದು ಗೊತ್ತಾಗತ್ತೆ. ಯಾವುದನ್ನು ಸುಮ್ಮನೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಅದು ಇಷ್ಟು ರೇಟ್ ಅಂತ ಅವಾಗಿಂದ ದಿನೇ ದಿನೇ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗ್ತಿಲ್ಲ. ಯಾವುದೇ ಪ್ರಾಡಕ್ಟ್ ಲಾಂಗ್ ಟೈಮ್ ಇರಬೇಕು ಅಂದ್ರೆ ಅದು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಇರಕ್ ಸಾಧ್ಯ. ಸ್ವಲ್ಪ ದಿನಕ್ಕೆ ಕಂಪನಿ ಮುಚ್ಚೋಗ್ಬಿಡತ್ತೆ. ಹೌದು, ಅದು 30 ವರ್ಷದಿಂದ ಇದೆ ಅಂದ್ರೆ ಗ್ರೇಟ್. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ನಾವು ಮ್ಯಾಕ್ಸಿಮಮ್ ನಾವು ಏನ್ ಹೇಳ್ತೀವೋ ಡೆಮೋ ನೋಡಿದ್ರು ಕೂಡ ನಮ್ಗೆ ಅದೇ ಸಿಗತ್ತೆ. ಅಂದ್ರೆ ಇದು ಓಪನ್ ಆಗಿನೇ 60 ಇಯರ್ಸ್ ಆಗಿದೆ. ನಮ್ ಇಂಡಿಯಾಗ ಬಂದು 30 ವರ್ಷ ಆಗಿದೆ. ಓಪನ್ ಆಗಿ 60 ವರ್ಷ ಆಯ್ತು. ಇಂಡಿಯಾಗ ಬಂದು 30 ವರ್ಷ ಆಯ್ತು. ಅಷ್ಟು ಇಲ್ದಿರಾನೆ ಇಷ್ಟು ಟೆಕ್ನಾಲಜಿ ಬರೋದಿಲ್ಲ. 1 ಮಿನಿಟ್ ಇದೆ ರೆಸ್ಟಿಂಗ್ ಟೈಮ್. ಫೋನಲ್ಲಿ ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದೀರಾ? ಹಾ, ಫೋನಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಇದರಲ್ಲೂ ನೀವು ಅಂದರೆ ಇದು 200 ಮೀಟರ್ ಒಳಗಡೆ ನಿಮಗೆ ವರ್ಕ್ ಆಗುತ್ತೆ ಮೊಬೈಲ್ ಆ್ಯಪ್. ಸೊ ಅಕಸ್ಮಾತ್ ಇಲ್ಲಿಟ್ಟು ದೂರ ಇಲ್ಲಾರ ಹೋದರೆ ನೀವು ಎರಡು ಕಡೆನೇ 0 ಬಂತು. ಎಸ್, ಹೌದು. ಆಡಿಯೋ ಟರ್ನ್ ಆಫ್ ಮಾಡ್ತೀನಿ. ಸೊ ಮೊಬೈಲಲ್ಲೂ ಆಟೋಮೆಟಿಕ್ ಆಫ್, ಮೊಬೈಲಲ್ಲೂ ಆಫ್ ಮಾಡ್ಕೋಬೋದು. ನೋಡಿ, ಈಗ ಆಲ್ರೆಡಿ ಇದು ಸ್ಟೌವ್ ಆಫ್ ಮಾಡಿದ್ದೀನಿ, ರೆಸ್ಟಲ್ಲಿ ಇದ್ದಿದ್ದು. ನಾವು ಇದನ್ನ ಓಪನ್ ಮಾಡೋಣ. ಎಸ್, ಎಕ್ಸೈಟ್ಮೆಂಟ್ ಆಗಿದ್ದೀನಿ. ವಾವ್, ಸಕ್ಕತ್ತಾಗಿ ಬಂದಿದೆ. ಚೆಕ್ ಮಾಡಿ ನೋಡೋಣ ಬೆಂದಿದೆಯಾ ಇಲ್ವಾ ಅಂತ. ಹೌದು, ಬೆಂದಿದೆ. ಯಾಕೆಂದ್ರೆ ಒಂದು ಸ್ವಲ್ಪ ನಡ್ತಾ ಇಲ್ಲ, ಬೆಂದಿದೆ. ಇದನ್ನ ಇವಾಗ ಒಂದ್ ಸ್ವಲ್ಪ ತಣ್ಣಗಾಗ್ಲಿ, ಒಂದ್ 2 ನಿಮಿಷ ಬಿಟ್ಟು ಅದನ್ನ ಪ್ಲೇಟ್ ಶಿಫ್ಟ್ ಮಾಡೋಣ. ಓಕೆ ಓಕೆ, ಸ್ವಲ್ಪ ಇದಾಗಿದೆ. ಸುಮ್ಮನೆ ಒಂದ್ಸಲ ಸತಿ ಈ ತರ ಮಾಡ್ಕೊಳ್ಳೋಣ. ಇದು ಕರೆಕ್ಟ್ ಆಗಿ ಆಗೋ ಒಂದು ಪ್ಲೇಟ್ ನ ಇಟ್ಕೊಂಡು ನೀವು ಅವಾಗ್ಲೇ ಕೇಳಿದ್ರಲ್ವಾ, ಇದಕ್ಕೇನು ಆಯಿಲ್ ಏನ್ ಸೌರ ಬೇಡವಾ ಅಂತ. ಹೌದು, ಇದರಲ್ಲೇ ಆಯಿಲ್ ಬಿಟ್ಟಿದೆ. ಸೊ ಇದಕ್ಕೂ ಅಷ್ಟೇ, ಬೇಕಾಗಿಲ್ಲ ನೋಡಿ, ಕ್ಲೀನಾಗಿ ಬರ್ಬೋದು. ರೈಟ್, ನೋಡಿ ಎಷ್ಟು ಸ್ಪಾಂಜ್ ಆಗಿ ಬಂದಿದೆ ಅಂತ. ವಾವ್, ವೆರಿ ನೈಸ್. ಈ ರೀತಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಓಕೆನಾ? ಕೇಕ್ ರೆಸಿಪಿ ಹೇಗೆ ಬಂದಿದೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಎಷ್ಟು ಸ್ಪಾಂಜ್ ಹೇಗೆ ಬಂದಿದೆ. ವಾವ್, ತುಂಬ ಚೆನ್ನಾಗಿದೆ, ತುಂಬ ಗೂಡು ಗೂಡಾಗಿ ಬಂದಿದೆ. ನೋಡ್ತಾ ಇದ್ರೆ ಟೆಕ್ಸ್ಚರ್ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಟೇಸ್ಟ್ ಮಾಡೋಣ, ಟೇಸ್ಟ್ ನೋಡೋಣ. ಅಷ್ಟು ಸ್ವೀಟ್ ಇಲ್ಲ, ಬಟ್ ಕರೆಕ್ಟಾಗಿ ಈಕ್ವಲ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಗೊತ್ತಾಗ್ತಿದಲ್ಲ ಕೇಕ್ ಟೆಕ್ಸ್ಚರ್ ಹೇಗಿರಬೇಕು ಹಾಗೇ ಇದೆ. ಸೊ ತುಂಬ ಸ್ಪಾಂಜಿ ಆಗಿದೆ, ಗೊತ್ತಾಗ್ತಿದಲ್ಲ. ವಾವ್ ಅನಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ನೆವೇಜಿನ ಯೂಸ್ ಮಾಡಿ ಅದು 13 ಮಿನಿಟ್ಸಲ್ಲಿ ಬೇಕಾಗಿರೋಂಥ ಕೇಕ್, ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಓ, ನಿಜನೇ ಆಶ್ಚರ್ಯನೇ ಇದೆ ಆ್ಯಕ್ಚುಲಿ. ಯಾಕಂದರೆ 45 ಮಿನಿಟ್ಸ್ ಕಂಪಲ್ಸರಿ ಬೇಕಾಗತ್ತೆ, ನಾರ್ಮಲಾಗಿ ನಾವು ಯೂಸ್ ಮಾಡಲ್ಲ. ಇಲ್ಲಾಂದರೆ 50 ಮಿನಿಟ್ಸು, ಸಮಟೈಮ್ಸ್ ಒನ್ ಅವರ್ ತೊಗೊಳುತ್ತೆ. ಸೊ ಇದು ಬಂದು 13 ಮಿನಿಟ್ಸಲ್ಲಿ ಆಗಿರೋಂಥ ಕೇಕು, ಗ್ರೇಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಎ ಎಮ್ ಸಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಥರ ಎಲ್ಲ ಇನ್ನೋವೇಷನ್ಸ್ ಕೊಟ್ಟಿರೋದಕ್ಕೆ. ಸೊ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ನಂಗೆ ತುಂಬ ಇಷ್ಟ ಆಯಿತು. ಈಗ ನೋಡಿ ಉಳಿತಲ್ಲ, ಈಗ